ಪ್ರತಿದಿನದ ವ್ಯವಹಾರದಲ್ಲಿ ನಾವು ನೀರಿನ ಮೇಲೆ ಕೆಲವು ವಸ್ತುಗಳು ತೇಲುವುದನ್ನು ಹಾಗೂ ಕೆಲವು ವಸ್ತುಗಳು ನೀರಿನಲ್ಲಿ ಮುಳುಗುವುದನ್ನು ನೋಡುತ್ತೇವೆ. ನೀರಿನ ಸಾಂದ್ರತೆಗಿಂತ ಹೆಚ್ಚಿದ್ದ ವಸ್ತುಗಳು ಮುಳುಗುತ್ತವೆ ಹಾಗೂ ಸಾಂದ್ರತೆ ಕಡಿಮೆ ಇದ್ದ ವಸ್ತುಗಳು ತೇಲುತ್ತವೆ. ಆದರೆ ಬಿಸಿನೀರು ಹಾಗೂ ತಣ್ಣನೆ ನೀರಿನಲ್ಲಿ ಯಾವುದು ಹಗುರಾಗಿದೆ ಹಾಗೂ ಯಾವುದು ಜಡವಾಗಿದೆ ಎಂಬುದನ್ನು ನಾವೀಗ ಕಂಡುಹಿಡಿಯುವ. ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ಬಣ್ಣದ ಬಿಸಿನೀರು ಹಾಗೂ ಇನ್ನೊಂದು ಪಾತ್ರೆಯಲ್ಲಿ ತಣ್ಣನ ನೀರು ಮತ್ತು ಡ್ರಾಪರ್ ಬೇಕಾಗುವು. ಡ್ರಾಪರ್ದಿಂದ ಸ್ವಲ್ಪ ಬಣ್ಣದ ಬಿಸಿನೀರನ್ನು ತೆಗೆದುಕೊಂಡು ತಣ್ಣನೆ ನೀರಿನಲ್ಲಿ ಬಿಡಿ. ಕೆಲ ಕ್ಷಣದಲ್ಲಿ ತಣ್ಣಗಿನ ನೀರಿನ ಮೇಲ್ಮೆಯನ್ನು ಭೇದಿಸಿ ಅದು ಕೆಳಗೆ ಇಳಿಯುವುದು. ಆದರೆ ಅದು ಮೇಲ್ಮೆಯ ಹತ್ತಿರವೇ ಬಂದು ನಿಲ್ಲುವುದು. ಇನ್ನೊಂದೆರಡು ಹನಿಗಳನ್ನು ಡ್ರಾಪರ್ದಿಂದ ಹಾಕಿದಾಗ ಇದೇ ರೀತಿ ಈ ಬಣ್ಣದ ನೀರು ಮೇಲೆ ಬಂದು ನಿಲ್ಲುವುದು. ಇದರ ಮೇಲಿಂದ ಬಿಸಿನೀರು ತಣ್ಣಗಿನ ನೀರಿಗಿಂತ ಭಾರವಾಗಿದೆ, ಸಾಂದ್ರತೆ ಹೆಚ್ಚು ಇದೆ ಎಂಬುದು ಗೊತ್ತಾಗುವುದು. ಕೆಲ ಸಮಯದಲ್ಲಿ ಈ ಬಣ್ಣದ ನೀರು ತಣ್ಣೀರಿನಲ್ಲಿ ಕರಗಿ ಎಲ್ಲ ನೀರು ಬಣ್ಣದ್ದಾಗುವುದು. ಇದು ತಿಳಿ ಬಣ್ಣದ, ಇದು ಒಂದು ಮಾಟದ ಆಟ.